ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಹಾವು ಅಂದರೆ ಭಯ ಇದ್ದೇ ಇರುತ್ತೆ. ಕೆಲವು ಹಾವುಗಳು ತುಂಬ ಡೇಂಜರಸ್, ಅಂದರೆ ತುಂಬ ವಿಷವನ್ನು ಹೊಂದಿರತಕ್ಕಂಥ ಹಾವುಗಳಿದ್ದಾವೆ. ಕೆಲವೊಂದು ಹಾವುಗಳಿಗೆ ವಿಷವೇ ಇರುವುದಿಲ್ಲ. ಸೊ ಅದೇನೇ ಇರಲಿ, ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಸ್ವತಃ ಹಾವು ಕಚ್ಚಿದ್ರೂ ಕೂಡ ಹಾವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆಗೆ ಬಂದಿರತಕ್ಕಂತಹ ಘಟನೆ ನಡೆದಿದೆ. ಸೊ ಏನೆಲ್ಲ ನಡೆದಿದೆ, ಎಲ್ಲಿ ನಡೆದಿರೋದು, ಇದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಶ್ವದಲ್ಲೇ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾದ ಮಂಡಲ ಹಾವೊಂದು ಮನೆಯಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬರ ಕೈಗೆ ಕಚ್ಚಿದ್ದು. ಆಸ್ಪತ್ರೆಗೆ ಹೋದಾಗ ವೈದ್ಯರು ಯಾವ ಹಾವು ಕಚ್ಚಿದೆ ಎಂದು ಕೇಳಿದರೆ ಏನು ಹೇಳೋದು ಎಂದು ಗೊತ್ತಾಗದೆ ಹಾವಿನ ಸಮೇತ ಆಸ್ಪತ್ರೆಗೆ ಬಂದಿರುವ ಘಟನೆ ಬಿಹಾರ್ನಲ್ಲಿ ನಡೆದಿದೆ. ವಿರಾಚಕ್ ನಿವಾಸಿ ಪ್ರಕಾಶ್ ಎಂಬುವರು ಮನೆಯಲ್ಲಿ ಮಲಗಿದ್ದ ವೇಳೆ ಮಂಡಲ ಹಾವೊಂದು ಕಚ್ಚಿತ್ತು. ಕೂಡಲೇ ಎಚ್ಚೆತ್ತ ಪ್ರಕಾಶ್ ಕೂಡಲೇ ಹಾವನ್ನು ಹಿಡಿದು ವಿಷ ಮೈಯೆಲ್ಲ ಹರಡದಂತೆ ಕೈಗೆ ಬಿಗಿಯಾಗಿ ಬಟ್ಟೆ ಕಟ್ಟಿಕೊಂಡು ಆಸ್ಪತ್ರೆಗೆ ತೆರಳಿದ್ದಾರೆ. ಉಟ್ಟ ಬಟ್ಟೆಯಲ್ಲಿ ಹಾವನ್ನು ಹಿಡಿದುಕೊಂಡು ಆಸ್ಪತ್ರೆಗೆ ಬಂದ ಪ್ರಕಾಶ್ನನ್ನು ನೋಡಿ ಒಂದು ಕ್ಷಣ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಅಲ್ಲಿದ್ದ ಜನರು ಒಂದು ಕ್ಷಣ ಹೆದರಿ ಹೋಗಿದ್ದರು. ಬಳಿಕ ಸಾರ್ವಜನಿಕರು ಪ್ರಕಾಶ್ಗೆ ಹಾವು ಎಲ್ಲಾದರೂ ಕೈಯಿಂದ ಜಾರಿದರೆ ಉಳಿದವರಿಗೆ ಕೂಡ ತೊಂದರೆಯಾಗುತ್ತೆ, ಸ್ವಲ್ಪ ಆ ಕಡೆ ಹೋಗಿ ಎಂದು ಮನವಿ ಮಾಡಿದ್ದಾರೆ. ಸಾರ್ವಜನಿಕರ ಮಾತು ಕೇಳಿದ ಪ್ರಕಾಶ್ ಆಸ್ಪತ್ರೆಯ ಒಂದು ಮೂಲೆಗೆ ಹೋಗಿ ತನ್ನ ಬಲಗೈಯಲ್ಲಿ ಹಾವನ್ನು ಬಿಗಿಯಾಗಿ ಹಿಡಿದು ಅದರ ಜೊತೆಯೇ ಮಲಗಿದ್ದಾರೆ. ಈ ವೇಳೆ ವೈದ್ಯರು ಹಾವು ಯಾವುದೆಂದು ಗೊತ್ತಾಗಿದೆ, ಅದು ಕೈಯಲ್ಲಿ ಇದ್ದರೆ ಚಿಕಿತ್ಸೆ ನೀಡೋದು ಕಷ್ಟ ಆಗುತ್ತೆ ಎಂದು ಹೇಳಿದ ಮೇಲೆ ಹಾವನ್ನು ಹೊರಗಡೆ ಹಾಕಿದ್ದಾನೆ. ಇದ ಪ್ರಕಾಶ್ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆತನ ಸ್ಥಿತಿ ತಿಳಿದು ಬಂದಿಲ್ಲ. ಅಲ್ಲದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಕೂಡ ವೈರಲ್ ಆಗಿದೆ. ಸ್ನೇಹಿತರೆ, ಅದೇನೇ ಇರಲಿ, ನೀವು ಕೂಡ ಹಾವುಗಳನ್ನು ಕಂಡಿದ್ರೆ ಅಥವಾ ಹಾವುಗಳನ್ನು ನೀವು ಏನಾದರೂ ನಿಮ್ಮ ಸಮೀಪದಲ್ಲಿ ನೋಡಿದರೆ ಅವುಗಳನ್ನು ಸುರಕ್ಷಿತವಾದ ಜಾಗಕ್ಕೆ ಒಂದು ರೆಸ್ಕ್ಯೂ ಮಾಡುವಂತಹ ವ್ಯಕ್ತಿಗಳನ್ನು ಕರೆಸಿ ಬಿಟ್ಟು ಬನ್ನಿ. ಇತ್ತೀಚೆಗೆ ಹಾವುಗಳು ಕೂಡ ಕಡಿಮೆ ಆಗ್ತಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ, ಹಾವನ್ನು ಯಾರು ಕೂಡ ಕೊಲ್ಲೋದಕ್ಕೆ ಹೋಗಬೇಡಿ. ಹಾವಿನಿಂದ ದೂರವಿರಿ. ಹಾವಿನೊಂದಿಗೆ ಯಾರು ಕೂಡ ಆಟವೂ ಕೂಡ ಆಡೋದಕ್ಕೆ, ತಮಾಷೆಯೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.